ಮಾಧ್ಯಮದ ನನ್ನ ಎಲ್ಲ ಮಿತ್ರರಿಗೆ, ಕರ್ನಾಟಕದ ನನ್ನ ಎಲ್ಲ ಅಭಿಮಾನಿಗಳಿಗೆ, ಕನ್ನಡ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಹಿರಿಯರು ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಾನೀಗ ಬೆಂಗಳೂರಲ್ಲಿದ್ದೀನಿ. ಉಷಾ ಅವರ ಒಂದು ಚಿಕಿತ್ಸೆಗೆ ಏನು ಮಾಡಬೇಕೋ ಆ ವಿಷಯಗಳನ್ನೆಲ್ಲ ನಾವು ಮಾಡ್ತಿದ್ದೀವಿ. ಹಿರಿಯರು, ಭಾಳ ಹಿರಿಯರು ಇದೆ ಈ ನನ್ನ ವಿಡಿಯೋನ ನೋಡ್ತಿರ್ಬೋದು. ತಮ್ಮೆಲ್ಲರ ಒಂದು ಗಮನಕ್ಕೂ ನಾನು ಒಂದು ವಿಷಯನ, ಅಂದರೆ ನಿಮ್ಮನ್ನು ಸಾಕ್ಷಿಯಾಗಿ ಇಟ್ಕೊಂಡು ಒಂದು ವಿಚಾರ ನಾನು ಮಾಧ್ಯಮದವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಇತ್ತೀಚೆಗೆ ಸೃಜನ್ ಲೋಕೇಶ್ ಬಗ್ಗೆ ಮತ್ತು ನನ್ನ ಬಗ್ಗೆ ಭಾಳಷ್ಟು ತುಂಬ ಇವಾಗ ಅತಿ ಆಗ್ತಿದೆ, ಎಲ್ಲ ಕಡೆ ತುಂಬ ಅದನ್ನೇ ಮಾತಾಡ್ತಿದ್ದಾರೆ. ನಾನಿವಾಗ ಮತ್ತೆ ಕರ್ನಾಟಕಕ್ಕೆ ಬಂದುಬಿಟ್ಟೆ ಅನ್ನೋವಾಗ ಆ ಟೈಟಲ್ ಹಾಕೋದಿದೆಯಲ್ಲ, ಅದರ ಸೃಜನ್ಗೆ ನಾನು ಏಮಾರಿಸಿದ್ದಕ್ಕೆ ನನಗೆ ಬೀದಿಗೆ ಬಂದುಬಿಟ್ಟೆ ಅಂತ ಹಾಕೋದು. ನಾನು ನಾಗಮಂಡಲದಲ್ಲಿ ಒಂದು ಡೈಲಾಗ್ ಹೇಳ್ತೀನಿ, ಲಾಸ್ಟಲ್ಲಿ ನಾಗಪ್ಪಗೆ ಹೇಳ್ತೀನಿ, ನೀವು ನನ್ನನ್ನು ಪ್ರೀತಿಸಿದಾಗ ನಾನು ಗುಬ್ಬಿಯಾಗಿದ್ದೆ, ಗುಬ್ಬಚ್ಚಿ ಥರ ಇದ್ದೆ, ನನಗೇನು ಗೊತ್ತಿರಲಿಲ್ಲ, ಆದರೆ ಇವಾಗ ನನಗೆಲ್ಲ ಗೊತ್ತಾಗ್ತಿದೆ, ನನಗೆ ಉತ್ತರ ಕೊಡಿ ಅಂತ ನಾನು ನಾಗಪ್ಪ ಹತ್ರ ಹೇಳೋದು. ನಾಗಮಂಡಲದಲ್ಲಿ ಬರ್ತಕ್ಕಂಥ ಕ್ಲೈಮ್ಯಾಕ್ಸ್ ಅದೇ ರೀತಿ ನನ್ನ ಜೀವನದಲ್ಲಿ ಆಗಿಬಿಟ್ಟಿದೆ. ಈಗ 20 ವರ್ಷ ನನ್ನ ಬಗ್ಗೆ ಏನೇನು ವಿವಾದಗಳು ಆಯಿತು, ಅದ್ರ ಬಗ್ಗೆ ಎಲ್ಲ ಬೇಡ ಬೇಡ ಮಾತಾಡೋದು, ಬೇಡ ಯಾರನ್ನು ಬಿಟ್ಕೊಡೋದು, ಬೇಡ ನಮ್ಮವರು ಮಾತಾಡೋದು ಬೇಡ ಅಂತ ಗುಬ್ಬಚ್ಚಿ ಥರ ಇದ್ಬಿಟ್ಟೆ. ಈಗ ಕ್ಲೈಮ್ಯಾಕ್ಸು ಜೀವನದಲ್ಲಿ ಭಾಳ ಒಂದು ನನಗಾಯ್ತು. ಇವಾಗ 39 ಇಯರ್ಸ್ ಆಗ್ತಿದೆ ನನಗೂ. ನಾನು ಒಂದು ಮಹಿಳೆ, ನಾನೀಗ ನನಗೊಂದು ಚಿಕ್ಕ ಮಗು ಅಲ್ಲ, ನಾನು ಸುಮ್ಮನೆ ಐ ಆಮ್ ನಾಟ್ ಎ ಯಂಗ್ಸ್ಟರ್, ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇರ್ಬೋದು ಅಂತ ಆ ಥರ ಒಂದು ನಾನು ತುಂಬ ಸೀರಿಯಸ್ ಆದ ಒಂದು ವ್ಯಕ್ತಿಯಾಗಿದ್ದೀನಿ. ಈಗ ಸೇಮ್ ರಾಣಿ ನಾಗಮಂಡಲದಲ್ಲಿ ಲಾಸ್ಟಲ್ಲಿ ಏನು ಕೇಳ್ತಾಳೋ ಅದೇ ಥರ ಇವಾಗ ನಾನು ಎಲ್ಲರ ಹತ್ರನೂ ಹೇಳಬೇಕು ಅಂತಿದ್ದೆ. ಎಲ್ಲರೂ ಬಹಳ ಮಾತಾಡ್ಬಿಟ್ಟು ಹೋಗ್ತಾನೇ ಇದ್ದಾರೆ. ಅದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ಮಾಧ್ಯಮದವ್ರಿಗೆ, ಹಿರಿಯರೆಲ್ಲ ನೋಡ್ತಿರ್ತಾರೆ ನನ್ನ ವಿಡಿಯೋನ, ಸೊ ಅವರನ್ನು ಇಟ್ಕೊಂಡು ನಾನು ಏನು ಹೇಳಬೇಕು ಅಂತಿದ್ದೆ ಅಂದರೆ, ಇವಾಗ ಈ ಕೊರೋನಾ ಸಮಯದಲ್ಲಿ ನಾವು ಯಾವ ಒಂದು ಮೀಟಿಂಗ್ ಕರೆದು ಅದೆಲ್ಲ ಇಲ್ಲದೆ ನಾನು ಹೇಳೋ ವಿಷಯನ ಖಂಡಿತ ಹಿರಿಯರು ಒಪ್ಕೊಳ್ತಾರೆ, ಯಾಕಂದರೆ ಎಲ್ರಿಗೂ ಗೊತ್ತಿದೆ ನನ್ನ ಜೀವನದಲ್ಲಿ ಏನೇನು ಆಗಿದೆ ಅಂತ. ಈಗ ಭಾಳಷ್ಟು ಜನ ಹೇಳ್ತಾರೆ ನೀವು ತಮಿಳೋರ ಮೇಡಮ್, ಯಾಕಂದರೆ ನಿಮ್ಮ ಮಾತೃಭಾಷೆ ತಮಿಳ ಅಂತ ಕೇಳ್ತಾರೆ. ಹೌದು, ನನ್ನ ಮಾತೃಭಾಷೆ ತಮಿಳೇ. ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ, ನಾನು ಹುಟ್ಟಿದ್ದು ಯಶವಂತಪುರ ಇದೆಯಲ್ಲ ಅದರಲ್ಲಿ ಒಂದು ಮನೇಲಿ ಹುಟ್ಟಿದೆ ನಾನು. ನಮ್ಮ ತಂದೆ ಸುಂದರಮ್ ಅಂತ ಅವರೆಲ್ರಿಗೂ ಗೊತ್ತಿರಬೇಕು, ನಿಮಗೆಲ್ರಿಗೂ ಗೊತ್ತಿದೆ ಸುಂದರಮ್ ಅಂದರೆ ಯಾರು ಅಂತ. ನಾನು ಓದಿದ್ದು ಕ್ಲೂನಿ ಕಾನ್ವೆಂಟಲ್ಲಿ, ನಾನು ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿದ್ದು ನಾಗಮಂಡಲದ ಮೂಲಕ. ಸೊ ಫೌಂಡೇಶನ್ ಏನಿದೆ ಕಂಪ್ಲೀಟಾಗಿ ಕರ್ನಾಟಕದಲ್ಲಿ ಇದೆ ನನಗೆ. ಈಗ ಫ್ರೆಂಡ್ಸ್ ಅಂತ ಒಂದು ಚಿತ್ರ ಒಂದು ಕರೆ ಬಂತು. ಆ ಟೈಮಲ್ಲಿ ಸ್ವಲ್ಪ ಇಂಡಸ್ಟ್ರಿ ಸ್ವಲ್ಪ ಕೆಲಸ ಮಾಡ್ತಿಲ್ಲ, ಯಾಕಂದರೆ ಅಪ್ಪಾಜಿ ಅವಾಗ ಕಾಡಲ್ಲಿ ಇದ್ದರು. ಆ ಟೈಮಲ್ಲಿ ಇಂಡಸ್ಟ್ರಿಯಲ್ಲಿ ಏನು ವರ್ಕ್ ಇರಲಿಲ್ಲ. ಅವಾಗ ಫ್ರೆಂಡ್ಸ್ ಅಂತ ಒಂದು ಚಿತ್ರ ಬಂದಾಗ ಸರಿ ಏನೋ ಮಾಡೋಣ ಅಂತ ಹೋಗಿ ಮಾಡಿದಾಗ ಅದು ಕ್ಲಿಕ್ ಆಯಿತು. ಹಾಗೆ ಆ ಥರ ಒಂದು ಜೀವನ ಸ್ಟಾರ್ಟ್ ಆಯಿತು ತಮಿಳಲ್ಲಿ. ಆದರೆ ಇವತ್ತಿಗೂ ಎಲ್ಲರೂ ನನ್ನ ರೆಫರ್ ಮಾಡೋದು ಬೆಂಗಳೂರು ವಿಜಯಲಕ್ಷ್ಮಿ ಅಂತಲೇ. ವಿಜಯಲಕ್ಷ್ಮಿ ಅಂದರೆ ಬ್ಯಾಂಗ್ಳೂರು, ಶೀಸ್ ಅ ಕನ್ನಡಿಗ, ಶೀಸ್ ಅ ಕನ್ನಡಗ ಗರ್ಲ್ ಅಂತಲೇ ಅವ್ರಿಗೆ ಗೊತ್ತಿದೆ. ಅವ್ರೇನು ನನ್ನ ತಮಿಳೋಳು ಅಂತಲ್ಲ, ಅವ್ರೇನು ಸ್ವೀಕಾರ ಮಾಡ್ತಿಲ್ಲ. ಅದು ಇವತ್ತಿನವರೆಗೂ ಆಗಿರ್ತಕ್ಕಂಥ ಒಂದು ವಿಚಾರ. ಈಗ ಎಲ್ಲ ಕಡೆ ನೋಡಬೇಕು, ಸುಜನ ಏಮಾರಿಸ್ಬಿಟ್ಲು, ಬೀದಿಗೆ ಬಂದುಬಿಟ್ಲು, ಯಾವ ಬೀದಿಲಿ ನಿಂತಿದ್ದೀನಿ ಅಂತ ನನಗೆ ಗೊತ್ತಾಗಬೇಕಾಗಿದೆ. ಸ್ವಲ್ಪ ನೀವು ಹೇಳ್ತೀರಾ, ಯಾಕಂದರೆ ಮಾಧ್ಯಮದವರು ಎಲ್ಲರೂ ಎಲ್ಲ ಹೇಳ್ತಾರೆ ನಮಗೆ, ನಾವು ಎಲ್ಲಿ ಹುಟ್ಟಿದ್ದೀವಿ, ನಾವು ಯಾವ ಬೀದಿಲಿ ನಿಂತಿದ್ದೀವಿ, ಯಾರನ್ನ ಏಮಾರಿಸಿ ಹತ್ರ ನಾವೊಂದು ಜಾತಕ ಹೇಳೋರ ಹತ್ರ ಹೋಗಬೇಕಾಗೇ ಇಲ್ಲ, ಅವರೇ ಎಲ್ಲ ಹೇಳ್ಬಿಡ್ತಾರೆ. ಸೊ ನಾನು ಯಾರನ್ನ ಏಮಾರಿಸ್ದೆ? ಇವಾಗ ಏಮಾರಿಸೋದು ಅನ್ನೋದು ದೊಡ್ಡ ಪದ. ಇವಾಗ ನಾವು ಸುಜನ ಹತ್ರ ಕೇಳಿ, ನೀವು ಎಂಗೇಜ್ಮೆಂಟ್ ಮಾಡಿಸಿದ್ ನಾವೇ ಲಕ್ಷ ಖರ್ಚು ಮಾಡಿ, ಒಂದು ಲಕ್ಷ 2 ಲಕ್ಷ ಅಲ್ಲ, ಭಾಳಷ್ಟು ಖರ್ಚು ಮಾಡಿ ಅದನ್ನು ಎಂಗೇಜ್ಮೆಂಟ್ ಮಾಡಿಸಿ ಚೆನ್ನೈಯಲ್ಲಿ ನಾವೇ ಮಾಡಿಸಿ ಎಲ್ಲ ಆದಮೇಲೆ ಇವತ್ತು ನೀವೆಲ್ಲ ತುಂಬ ಕೇಳ್ಕೊತಿದ್ದೀರಲ್ಲ, ಏನಾಯಿತು ಅಂತ. ಎಲ್ಲಿ ಹೊಡೀತು ಅಂದರೆ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಒಂದು ಮಾತು ಬಂತು, ನಾವು ಕನ್ನಡದವರು, ಓ ನೀವು ತಮಿಳವರಲ್ವಾ, ಓಕೆ ನೀವು ಈ ಥರ ಮಾಡ್ತಿರಲ್ಲ, ನಾವು ಕನ್ನಡದವರಲ್ವಾ ಈ ಥರ ಮಾಡ್ತೀವಲ್ಲ ಅಂತ. ಅದು ಒಂದು ಸಲ 2 ಸಲ ಅಲ್ಲ, ಭಾಳಷ್ಟು ಸರಿ ಅದು ಪ್ರಸ್ತಾಪ ಆಗ್ತಾ ಬಂತು.
ದಿನ ಒಂಥರ ಒಂದು ಜಗಳದಲ್ಲೇ ಇತ್ತು. ನನ್ನ ಮತ್ತು ಸೃಜನ್ ಅವರ ಒಂದು ಸಂಬಂಧದಲ್ಲಿ ಏನೂ ಬಿರುಕಿರಲಿಲ್ಲ, ಯಾಕಂದರೆ ನಾವಿಬ್ಬರು ಒಳ್ಳೆ ಸ್ನೇಹಿತರಾಗಿದ್ವಿ. ಸೃಜನ್ ಅವರು ಯಾವಾಗ ಬಂದರು, ಅದು 2 ವರ್ಷ 3 ವರ್ಷ ಆ ಕಥೆಗಳೆಲ್ಲ ಏನೂ ಇಲ್ಲ. ನಮ್ಮ ತಂದೆ ತೀರ್ಹೋದ ಮನೆಯಲ್ಲೇ ಅವರು ಅದರ ಬಗ್ಗೆ, ಯಾಕಂದರೆ ಅವ್ರು ನೋಡಿದ್ರು ನಾವು 3 ಜನ ತುಂಬ ಲೇಡೀಸ್ ಕಷ್ಟಪಡ್ತಿದ್ದಾಗ ಮದುವೆ ಮಾಡ್ಕೋಬೇಕು ಅಂತ ಅವರು ಸೃಜನ್ ಬಂದಿದ್ದು ಒಳ್ಳೆ ಒಂದು ಉದ್ದೇಶದಿಂದನೇ ಬಂದರು. ಸೊ ನಮ್ಮಿಬ್ಬರಲ್ಲಿ ಏನೂ ಇರಲಿಲ್ಲ, ಭಾಷೆ ಅದೆಲ್ಲ ಏನೂ ಇರಲಿಲ್ಲ. ಆದರೆ ಎಲ್ರಿಗೂ ಗೊತ್ತಿರುತ್ತೆ, ಇವಾಗ ಒಂದು ಮದುವೆ ಅಂತ ಒಂದು ಮಾತು ಸ್ಟಾರ್ಟ್ ಆದಾಗ ಮನೆಯಲ್ಲಿ ಎಷ್ಟು ಎಲ್ಲ ವಿಚಾರಗಳು ಬರ್ತವೆ. ಆ ರೀತಿ ಬಂದಾಗ ನೀವು ತಮಿಳೋರಲ್ವಾ ಅಂತ ಒಂದು ಮಾತು ಬಂತು. ಸರಿ, ನಾನು ನೋಡಿದೆ ಅದನ್ನು ಸರಿಪಡಿಸೋಕ್ಕಾಗತ್ತಾ ನೋಡಿದೆ. ಭಾಳ ದಿನ ನಾನು ಹೋರಾಡಿದೆ, ಯಾಕಂದರೆ ಯಾವ ಹೆಣ್ಣು ಅಂದ್ಕೊಳ್ಳಲ್ಲ ಎಂಗೇಜ್ಮೆಂಟ್ಲ ಮಾಡಿಸ್ಬಿಟ್ಟು ತಾನು ತುಂಬ ನಾವು ತುಂಬ ಒಂದು ನಂಬಿಕೆಯಿಂದ ಎಲ್ಲ ಮಾಡಿಬಿಟ್ಟು ಆಮೇಲೆ ಆ ಎಂಗೇಜ್ಮೆಂಟ್ನ ನಾವು ಹಂಗೆ ಬಿಟ್ಬಿಟ್ಟು ಹೋಗಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ. ಸೊ ನಾನು ಬಹಳ ಒಂದು ಭಾರವಾದ ಒಂದು ಮನಸ್ಸಿನಿಂದನೇ ಆಮೇಲೆ ನಾವಿಬ್ಬರು ಕೂತ್ಕೊಂಡು ಮಾತಾಡಿದಾಗ ಏನು ನಾವು ನಿರ್ಧಾರ ಮಾಡ್ಕೊಂಡ್ವಿ ಅಂದರೆ ತುಂಬ ಮೆಚೂರ್ಡಾಗಿ ಮಾಡಿದ್ವಿ ಆ ವಿಚಾರನ. ಇವಾಗೆಲ್ಲ ಮಾಡ್ತಾರಲ್ಲ, ನೀನು ಆ ಥರ ಮಾಡಿದೆ, ನೀನು ಆ ಥರ ಮಾಡಲಿಲ್ಲ. ನಾನು ಬಹಳ ಒಳ್ಳೆ ರೀತಿಯಲ್ಲಿ ಸೃಜನ್ ಅವ್ರಿಗೆ ಬಯಸಿದೆ. ಏನು ಬಯಸಿದೆ ಅಂದರೆ ಮನೆಯಲ್ಲಿ ಎಲ್ಲರೂ ಏನು ಆಸೆ ಪಡ್ತಾರೋ ಆ ರೀತಿಯಾದ ಒಂದು ಹೆಣ್ಣು ಅವ್ರಿಗೆ ಸಿಗಬೇಕು, ಅವ್ರು ಚೆನ್ನಾಗಿರಬೇಕು ಅಂತ ನಾನು ಭಾವಿಸ್ತೆ. ಅದನ್ನು ನಾನು ಸ್ವಚ್ಛವಾದ ಪ್ರೀತಿ ಅಂತ ನಾನು ಭಾವಿಸ್ತೀನಿ. ಯಾವುದು ಪ್ರೀತಿ ಅಂದರೆ ನಮಗೊಬ್ರು ಸಿಗ್ತಾರಾ ಸಿಗಲ್ವಾ ಅದಲ್ಲ, ಅವ್ರು ಚೆನ್ನಾಗಿರಬೇಕು ಅಂತ ನಾವು ಅನ್ಕೋತೀವಲ್ಲ ಅದನ್ನೇ ಪ್ರೀತಿ ಅಂತ ಹೇಳೋದು. ಸೊ ಅವತ್ತು ನಾನು ಅದನ್ನೇ ಮಾಡಿದೆ, ದೇವ್ರ ಸಾಕ್ಷಿಯಾಗಿ ನಾನು ಅದನ್ನೇ ಮಾಡಿದೆ. ಸೃಜನವ್ರಿಗೆ ಗೊತ್ತಿದೆ, ಅವ್ರನ್ನ ಕೂರಿಸ್ಕೊಂಡು ಮಾತಾಡಿದಾಗ ಇದೇ ವಿಷಯಗಳನ್ನ ನಾನು ಹೇಳಿದೆ. ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲದೆ ಈ ಭಾಷೆ ಅಂತ ಒಂದು ವಿಚಾರ ಬರುವಾಗ ಈ ಥರ ಎಲ್ಲ ಆಗುವಾಗ ಈಗ ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಕಿರಿಕಿರಿ ಆಗ್ತಿದೆ ಅಂದರೆ ಜೀವನದ ಉತ್ತ ನಾವು ಅದರ ಹೋರಾಡ್ತಾ ಇರೋಕ್ಕಾಗಲ್ಲ, ಗೊತ್ತಾಯಿತು ನನಗೆ. ಸೊ ನಾನು ಅದನ್ನು ಬಹಳ ಮೆಚ್ಚೂರ್ಡಾಗಿ ಅವತ್ತೇನು ಹ್ಯಾಂಡಲ್ ಮಾಡಿದೆ ಅಂದರೆ ಇವತ್ತಿಗೂ ನಾನು ಭಾಳ ಸಂತೋಷ ಪಡ್ತೀನಿ, ಯಾಕಂದರೆ ನಾನು ಏನು ಅಂದ್ಕೊಂಡು ಸೃಜನ್ ಅವ್ರಿಗೆ ಅವ್ರು ಅದನ್ನು ಇವತ್ತು ಬದುಕ್ತಾ ಇದ್ದಾರೆ, ಅದನ್ನು ಬಾಳ್ತಾ ಇದ್ದಾರೆ. ನೀವೇನು ಹೇಳ್ತಿದ್ದೀರಿ ಅಂದರೆ ನೀನು ಮಾಡಿದ ಮೋಸಕ್ಕೆ ನಿನ್ನ ಬೀದಿಗೆ ಬಂದಿದೆಯಾ ಅಂತ. ನಾನು ಏನು ಮೋಸ ಮಾಡಿದೆ ನನಗೆ ಅರ್ಥ ಆಗ್ತಿಲ್ಲ. ಮದುವೆ ಮಾಡಿಕೊಂಡು ಆಮೇಲೆ ಮದುವೆ ಆದಮೇಲೆ ಮನೆಯವ್ರ ಜೊತೆ ಕೂತ್ಕೊಂಡು ಜಗಳ ಮಾಡಿಕೊಂಡು ಆಮೇಲೆ ಡೈವರ್ಸ್ ಕೊಡೋ ಎತ್ತಿಡೋ 1 ಕೋಟಿ ಅಂತ ಜಗಳ ಮಾಡಿಕೊಂಡು ನಾನು ಮಾಡಲಿಲ್ವಲ್ಲ. ಕರ್ನಾಟಕದಲ್ಲಿ ಎಲ್ಲ ನಾಯಕರ ಜೀವನದಲ್ಲೇ ಒಬ್ಬೊಬ್ಬರ ಜೊತೆ ಡೈವರ್ಸ್ ಆಗಿದೆ, ಅವ್ರ ಮತ್ತೆ ಮರು ಜೀವನ ಅವ್ರಿಗೆ ಆಗಿದೆ. ಒಬ್ಬೊಬ್ಬರ ಬಗ್ಗೆನೂ ಬರಿತಾ ಇದ್ದೀರಾ, ಇವನನ್ನು ಏಮಾರಿಸಿದ್ದಕ್ಕೇ ಇವಳು ಬೀದಿಗೆ ಬಂದುಬಿಟ್ಲು, ಇವಳನ್ನು ಏಮಾರಿಸಿದ್ದಕ್ಕೆ ಅವಳು ಕೇರ್ ಮಾರ್ಕೆಟಲ್ಲಿ ನಿಂತಿದ್ದಾಳೆ, ಆ ಥರ ಬರೆಯಲ್ವಲ್ಲ. ಮತ್ತು ಯಾಕೆ ವಿಜಯಲಕ್ಷ್ಮಿ ಬಗ್ಗೆ ಮಾತ್ರ ಯಾಕೆ ಆ ರೀತಿಯಾದ ಒಂದು ಬರವಣಿಗೆ? ಇಲ್ಲ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಇನ್ನು ಯಾರ ಬಗ್ಗೆನೋ ನೀವು ಬರಿತಿದ್ರೆ ನಾನು ಕೇಳಬೇಕಾಗಿಲ್ಲ, ಆದರೆ ನೀವು ಬರಿತಿರೋದು ನನ್ನ ಬಗ್ಗೆ. ನಾನು ಇವಾಗ ಯಾರನ್ನೋ ನಿಮಗೆ ನನಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇದ್ದರೆ ಮಾತಾಡಿಲ್ಲ ಅಂದರೆ ಮಾತಾಡಬೇಡಿ ಅಂತ ನಾನು ಭಾಳ ಹೇಳಿಬಿಡ್ತೀನಿ. ಯಾಕಂದರೆ ಇವಾಗ ನನಗೆ ಎಲ್ಲ ಗೊತ್ತಾಗ್ತಿದೆ, ಜೀವನದಲ್ಲಿ ಬಹಳ ಕಷ್ಟಪಟ್ಟು ನಾನು ಇವಾಗ ಬಂದಿದ್ದೀನಿ. ಸುಮ್ಮನೆ ಯಾರ್ಯಾರು ಏನೇನೋ ಮಾತಾಡ್ಬಿಟ್ಟು ಹೋಗೋದಕ್ಕೆ ಬಿಡೋದಕ್ಕೆ ನನಗಿಷ್ಟ ಇಲ್ಲ. ತಿಳ್ಕೊಳ್ಳಿ ಏನಾಗಿದೆ ಅಂತ ತಿಳ್ಕೊಳ್ಳಿ. ಈ ಥರ ನನ್ನನ್ನು ಮಾತೃಭಾಷೆ ತಮಿಳು ಅಂತ ಮಾತಾಡಿದ್ರು. ಆಮೇಲೆ ಪೂಜಾ ಅವರು ತಮಿಳಲ್ಲಿ ಸೀರಿಯಲ್ ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು, ನನ್ನನ್ನು ತಮಿಳವ್ರು ಅಂತ ಹೇಳಿಬಿಟ್ಟು ಯಾಕೆ ಮತ್ತೆ ಇವರೆಲ್ಲ ತಮಿಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತು. ಅಷ್ಟಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ, ಇದನ್ನು ಎಲ್ಲೂ ನಾನು ಮಾತಾಡಲಿಲ್ಲ ಇವತ್ತಿನವರೆಗೂ. ಯಾಕೆಂದರೆ ಭಾಷೆ ಅನ್ನೋದನ್ನು ತೊಗೊಂಡು ಬಂದು ಮಾಡೋದು ನನಗಿಷ್ಟ ಇಲ್ಲ. ನಾನು ಯಾವತ್ತು ಈ ಕನ್ನಡ ತಮಿಳು ಅನ್ನೋದು ನನಗಿಷ್ಟ ಆಗೋದಿಲ್ಲ, ಅದನ್ನು ತೊಗೊಂಡು ಬರಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ನನ್ನ ಕರ್ನಾಟಕದ ಮೇಲೆ ನನಗೆ ತುಂಬ ಅಭಿಮಾನ ಇದೆ. ಆಮೇಲೆ ಆರ್ಟಿಸ್ಟ್ ಯೂನಿಯನ್ ಬಿಲ್ಡಿಂಗ್ ಫಂಡ್ ಅಂತ ಒಂದಿತ್ತು, ಅಂದರೆ ನನ್ನ ಅಂಬರೀಷ್ ಸರ್ ಬಿಲ್ಡಿಂಗ್ ಫಂಡಿಗೆ ಫಸ್ಟು 1 ಲಕ್ಷ ನನ್ನ ಒಂದು ದುಡಿಮೇಲೆ ಏನಿತ್ತು ಅದನ್ನು ತಗೊಂಡು ಬಂದು ಸಾರಾಗೋವಿಂದು ಸರ್ ಕೈಯಲ್ಲಿ ನಾನು ಕೊಟ್ಟೆ. ಅದೆಲ್ಲಾದರೂ ಪ್ರಸ್ತಾಪ ಮಾಡಿದಾರೆ ಅದ್ರ ಬಗ್ಗೆ, ಎಲ್ಲಾದರೂ ಹೇಳಿದಾರೆ ಈ ಥರ ಬಿಲ್ಡಿಂಗ್ ಫಂಡ್ಗೆ ವಿಜಯಲಕ್ಷ್ಮಿ 1 ಲ್ಯಾಕ್ ಕೊಟ್ಟರು? 1 ಲ್ಯಾಕ್ ಇವಾಗ ಚಿಕ್ಕ ಮನಿ, ಅದು ಇಟ್ ಇಸ್ ನಾಟ್ ಅ ವೆರಿ ಬಿಗ್ ಅಮೌಂಟ್. ಬಟ್ ಆಗ ನಾನು ಹೇಳ್ತಿರೋದು ನಾಗಮಂಡಲ ಟೈಮಲ್ಲಿ ನಾನು ಕೊಟ್ಟಾಗ ನನ್ನ ಭಾಳ ಪ್ರೀತಿಯಿಂದ ಕೊಟ್ಟೆ. ಅದೆಲ್ಲ ನಾನು ಮಾಡಿರ್ತಕ್ಕಂಥ ಒಳ್ಳೆ ವಿಚಾರ. ಹಾವಿನ ಜೊತೆ ಆ್ಯಕ್ಟ್ ಮಾಡೋದು ಅಷ್ಟು ಒಳ್ಳೆ ತುಂಬ ಈಸಿಯಾದ ವಿಷಯ ಅಲ್ಲ. ಇವಾಗ ನಾವು ಜಿರಲೆ ನೋಡಿದ್ರೆ ಎಲ್ಲರೂ ಓಡ್ತಾರೆ. ನನ್ನ ಕೈಲಿ ನಿಜವಾದ ಹಾವು ಕೊಟ್ಟರು, ಇಡೀ ಚಿತ್ರ ಹಾವುಗಳ ಜೊತೆನೇ ನಾನು ಮಾಡಿದ್ದೆ. ಇದೆಲ್ಲ ಒಳ್ಳೆ ವಿಚಾರಗಳು, ನನ್ನ ಬಗ್ಗೆ ಹೇಳಬೇಕಾದ ವಿಷಯಗಳು. ಇದೆಲ್ಲ ಎಲ್ಲೂ ಪ್ರಸ್ತಾಪ ಆಗೋದೇ ಇಲ್ಲ. ಸುಮ್ಮನೆ ಮಾತಾಕೊಂಡ್ರೆ ಬೀದಿಗೆ ಬಂದುಬಿಟ್ಲು, ಬೀದಿಗೆ ಬಂದುಬಿಟ್ಲು. ಯಾವ ಬೀದಿಲಿ ನಿಂತಿದ್ದೀನಿ ಸ್ವಾಮಿ, ನಾನು ಯಾವ ಬೀದಿಲಿ ನಿಂತಿದ್ದೀನಿ? ನಾನು ಅದಕ್ಕೆ ಅವತ್ತು ಹೇಳಿದೆ, ನಾನು ಸಹಾಯ ಮಾಡೋಕ್ಕೆ ಬಂದರು ಅವ್ರ ಮೇಲೆ ರೇಪ್ ಕೇಸ್ ಹಾಕ್ಬಿಟ್ಲಂತೆ. ಯಾವ ರೇಪ್ ಕೇಸ್ ಹಾಕಿದ್ದೀನಿ ನಾನು? ಯಾವ ರೇಪ್ ಕೇಸ್ ಹಾಕಿದ್ದೀನಿ ನಾನು? ಅಷ್ಟು ಕೀಳುಮಟ್ಟದ ಹೆಣ್ಣ ನಾನು.
ತಮಿಳುನಾಡಲ್ಲಿ ಹೋಗಿ ಕರ್ನಾಟಕದವ್ರನ್ನ ಯಾಕೆ ಇಷ್ಟು ಕೀಳಾಗಿ ನೀನು ಟ್ರೀಟ್ ಮಾಡ್ತೀಯ ಅಂತ ಹೋರಾಟ ಮಾಡಿ 8 ತಿಂಗಳ ನಂತರ ತಮಿಳವ್ರು ಬೇಕಾಗಿಲ್ಲ ನನಗೆ ಅಂತ ಅಷ್ಟು ಗೌರವದಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ ತಮಿಳ್ನಾಡಿಗೆ, ಕರ್ನಾಟಕಕ್ಕೆ. ತಮಿಳ್ನಾಡು ಬೇಕಾಗಿಲ್ಲಪ್ಪ ನನಗೆ, ತಮಿಳವ್ರ ಸಹವಾಸನೇ ಬೇಕಾಗಿಲ್ಲ, ನಾನೇನು ಅನಾಥ್ಲ, ನನ್ನ ಕರ್ನಾಟಕ ಇದೆಪ್ಪ, ನನ್ನ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು. ಇದನ್ನು ನೀವೇನು ಅಂತ ಹೇಳ್ತೀರಿ, ಇದರ ಬಗ್ಗೆ ಎಲ್ಲರೂ ಮಾತಾಡಿದ್ದೀರಾ? ಅದನ್ನೆಲ್ಲ ಬಿಟ್ಬಿಟ್ಟು ಸೃಜನ್ ಮಾಡಿದ್ಲು, ಬೀದಿಗೆ ಬಂದ್ಬಿಟ್ಲು, ಏನು ಮಾಡಿದೆಪ್ಪ ನಾನು? ನಾನು ನಿಮ್ಮ ಹತ್ರ ಹೇಳಬೇಕು ಅಂತಿದ್ದೆ, ಇದನ್ನು ಮತ್ತೆ ಈ ಥರ ಮಾತಾಡ್ತಾನೆ ಇದ್ದರೆ ಫಸ್ಟು ನನ್ನ ಬಗ್ಗೆ ಒಂದು ದೊಡ್ಡ ಒಂದು ವಿವಾದ ಮಾಡಿದ್ದು ಜಗ್ಗೇಶ್ ಅವರು. ನಾನು ಚಪ್ಪಲಿಲಿ ಬಾರಿಸ್ದೆ ಅಂತ ಅವರು ಒಂದು ವಿವಾದ ಮಾಡಿದ್ರ, 4 ತಿಂಗಳು ನಾನು ಯೂನಿಯನ್ ಆಗಿ ನನ್ನನ್ನು ಕರೆಸಿ ನನಗೆ ಕ್ಷಮೆ ಕೇಳಿಸಿದ್ರು. ಯಾಕೆ ಅಂತಲೇ ನನಗೆ ಅರ್ಥ ಆಗಲಿಲ್ಲ, ಆಗಲೂ ಇದೇ ರೀತಿ ಬಾಯಿ ಮುಚ್ಕೊಂಡು ನಾನು ಮಾಡಿದೆ. ಅದನ್ನು ಅವತ್ತು ಸಾಲ್ವ್ ಮಾಡಿಕೊಟ್ಟಿದ್ದು ಅಮ್ಮ ಪಾರ್ವತಮ್ಮ ಅವರು. ಓಕೆನಾ? ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಅಮ್ಮನೇ ನಾನು ಅವತ್ತು ಕಾಪಾಡಿದ್ರು, ಆ ಒಂದು ವಿವಾದದಿಂದ ಮುಕ್ತಿ ನನಗೆ ಕೊಟ್ಟರು. ಈಗ ಆ ಜಾಗದಲ್ಲಿ ಶಿವಣ್ಣ ಅವರಿದ್ದಾರೆ. ಓಕೆನಾ? ಏನೋ ವಿಜಯಲಕ್ಷ್ಮಿ ಮೋಸ ಮಾಡಿಬಿಟ್ಲು ಸೃಜನ್ಗೆ ಮೋಸ ಮಾಡಿಬಿಟ್ಲು ಅಂದರೆ ನಾನು ಎರಡೂ ಕುಟುಂಬಗಳನ್ನು ಕರ್ಕೊಂಡು ಹೋಗಿ, ಇವಾಗ ಪಾರ್ವತಮ್ಮ ಅವರಿದ್ದಾರಲ್ಲ ಆ ಜಾಗದಲ್ಲಿ, ಶಿವಣ್ಣ ಇದ್ದಾರಲ್ಲ ಅಲ್ಲಿ ಕೂರಿಸ್ಬಿಟ್ಟು ನಾನು ಏನು ಅಂತ ಪಂಚಾಯತ್ ಸ್ವಲ್ಪ ನೀವು ಏನಂತ ನೋಡಿ ಶಿವಣ್ಣ ಅಂತ ನಾನು ಮಾಡಿಸ್ಬಿಡ್ತೀನಿ. ನಾನೇನು ಅವ್ರ ಮನೇಲಿ ಇದ್ದಂಥ 1 ಕೋಟಿನ ತಗೊಂಡು ಎಲ್ಲೂ ಓಡೋಗ್ಲಿಲ್ಲ, ಅರ್ಥ ಆಯ್ತಾ ನಿಮಗೆ? ನಾನು ಏನು ಅವ್ರನ್ನ ಏಮಾರಿಸ್ಲಿಲ್ಲ, ನಾನು ಒಳ್ಳೇದೇ ಅಂದ್ಕೊಂಡೆ. ಎಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಆ ಭಾಷೆ ಅನ್ನೋದು ಬಂತು. ನಾನು ಮತ್ತೆ ಎಲ್ರಿಗೂ ಹೇಳ್ಕೊತೀನಿ, ನಾನೇನು ದೇವ್ರ ಹತ್ರ ಕೇಳ್ಕೊಂಡು ಹುಟ್ಟಲಿಲ್ಲಲ್ಲ, ನಾನು ತಮಿಳು ಮಾತಾಡೋ ಒಂದು ಕುಟುಂಬದಲ್ಲೇ ನಾನು ಹುಟ್ಟಬೇಕು ಅಂತ ನಾನು ಕೇಳಿಲ್ವಲ್ಲ. ಆದರೆ 15 ವರ್ಷ ಆಯಿತು ನಾನು ಚೆನ್ನೈಗೆ ಹೋಗಿ, ಎಲ್ಲೂ ನಾನು ಕನ್ನಡ ಮರ್ತಿಲ್ಲ. ನಾನು ಮಾತಾಡೋ ಕನ್ನಡ ಸ್ವಚ್ಛವಾಗಿ ಮಾತಾಡ್ತೀನಿ, ಎಲ್ಲೂ ನಾನು ಇಂಗ್ಲೀಷ್ ಬಳಸ್ಕೊಂಡು ಇಟ್ಸ್ ಕೂಲ್ ಮ್ಯಾನ್ ಅಂತ ಮಾತಾಡಲ್ಲ. ನಾನು ಕನ್ನಡದಲ್ಲಿ ತಾನೇ ಮಾತಾಡ್ತಿದ್ದೀನಿ, ಅದರಲ್ಲಿ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ನನಗೆ ಎಷ್ಟು ಕನ್ನಡದ ಮೇಲೆ ಪ್ರೀತಿ ಇದೆ ಅಂತ. ಅಲ್ಲೊಬ್ಬ ಕೂತಿದ್ದಾನೆ ತಮಿಳ್ನಾಡಲ್ಲಿ, ಕರ್ನಾಟಕದವ್ರನ್ನ ನಾನು ಓಡಿಸ್ತೀನಿ ಕರ್ನಾಟಕಕ್ಕೆ ಅಂತ ಕೂತ್ಕೊಂಡು ಹೇಳ್ಕೊಂಡು ಕೂತಿದ್ದಾನೆ ಸೀಮಾನನು ಅಂತ. ಅಂಥವ್ರನ್ನೆಲ್ಲ ನೀವು ಗುರುತಿಸಿ ಯಾಕೆ ಈ ಥರ ಕಾಟ ಕೊಡ್ತಿದ್ರಿ ಅಂತ ಅದನ್ನೆಲ್ಲ ನೀವು ಗಮನಕ್ಕೆ ತರಬೇಕೇ ಹೊರತು, ನಾವು ಕರ್ನಾಟಕದ ಮಕ್ಕಳು ಏನೇ ಆದರೂ ನೀವು ತಿಳ್ಕೊಳ್ಳಿ, ಉಷಾ ಅವರಾಗಲಿ ನಾನಾಗಲಿ ಕರ್ನಾಟಕದ ಮಕ್ಕಳು ನಾವು. ನಾವು ಏನು ತಪ್ಪು ಮಾಡಿದ್ರು, ಓಕೆಪ್ಪ ಇವತ್ತು ನೀವು ಬರಿತಿದ್ದೀರಲ್ಲ ಸೃಜನ್ನ ಏಮಾರಿಸ್ಬಿಟ್ಲು ಬೀದಿಗೆ ಬಂದ್ಬಿಟ್ಲು, ನೀವು ಬರೀರಿಪ್ಪ, ಧೈರ್ಯವಾಗಿ ಬರೀರಿ, ಜಯಪ್ರದ ಬಗ್ಗೆ ಬರೀರಿ. ನಾನು ಹೇಳಿದ್ನಲ್ಲ, ನಾನು ಹೇಳಿನೇ 1 ತಿಂಗಳು ಆಗೋಯ್ತಲ್ಲ. ಏನು ಜಯಪ್ರದ ಏನು ಕನ್ನಡದವ್ರು? ಅವರು ತೆಲುಗು ಅವ್ರು ತಾನೇ. ಏನು ತೆಲುಗು ಅವ್ರು ಬಂದು ನಮ್ಮ ವಿಜಯಲಕ್ಷ್ಮಿನೂ ಅವರು ಉಷಾ ಅವ್ರ ಜೀವನ ಎಷ್ಟು ಹಾಳು ಮಾಡಿದ್ದಾರೆ ಅಂತ ಬರೆಯೋ ತಾನೇ ಮಾಧ್ಯಮದವರು? ಯಾಕೆ ಬರೀತಿಲ್ಲ? ಅವ್ರನ್ನ ಯಾಕೆ ಕಾಪಾಡ್ತಿದ್ದೀರಿ ಜಯಪ್ರದ ಅವ್ರನ್ನ? ಇದನ್ನೇ ಅಧರ್ಮ ಅಂತ ಹೇಳೋದು. ಯಾಕೆ ನಾನು ಇವಾಗ ಮಾತಾಡ್ತಿದ್ದೀನಿ ಅಂದರೆ ಧರ್ಮ ಅಧರ್ಮ ಜಾಸ್ತಿ ಆಗ್ತಿದೆ. ಏನು ಬೇಕಾದರೂ ಬರೆದ್ಬಿಡೋಣ ವಿಜಯಲಕ್ಷ್ಮಿ ಬಗ್ಗೆ, ಏನು ಬೇಕಾದ್ರೂ ಬರೆಯೋಣ, ಇಲ್ಲ ಆ ಥರ ಮಾಡಬೇಡಿ. ನನಗೂ ಒಂದು ಭವಿಷ್ಯ ಅಂತಿದೆ, ನಾನು ಸಾಯೋವಾಗ ನನಗೆ ಗೊತ್ತಾಗಬೇಕಲ್ಲ, ಓಕೆ ಈ ಥರ ವಿಚಾರಗಳು ನಡೆದಿವೆ, ನಾನು ಇದ್ರ ಬಗ್ಗೆ ನಾನು ಭಾಳಷ್ಟು ಕರೆಕ್ಟಾಗಿ ನಾನು ಮಾತಾಡಿದ್ದೀನಿ ಅಂತ ನನಗೆ ಗೊತ್ತಾಗಬೇಕಲ್ಲ. ಇವಾಗ ಇಷ್ಟು ನೀವು ನನ್ನನ್ನು ಹೇಳ್ತೀರಲ್ಲ, ಇವಾಗ ಜಗ್ಗೇಶ್ ಅವರು ನಾನು ಹೇಳಿದ್ನಲ್ಲ ಚಪ್ಪಲಿಲಿ ಬಾರಿಸಿದ್ಲು ಅಂತ ಹೇಳಿದ್ರಲ್ಲ, ಪ್ರತಿಯೊಂದು ಟ್ವೀಟಲ್ಲೂ ರಾಯರ ಆಶೀರ್ವಾದ, ಅದೇ ರಾಯರ ಮೇಲೆ ಸಾಕ್ಷಿ. ನಾನು ಆಣೆ ಮಾಡಿ ಹೇಳ್ತೀನಿ, ವಿಜಯಲಕ್ಷ್ಮಿ ನನ್ನ ಚಪ್ಪಲಿಲಿ ಬಾರಿಸಿದ್ಲು ಅಂತ ಜಗ್ಗೇಶ್ ಅವ್ರು ಹೇಳ್ತಾರಾ ಕೇಳಿ? ಹೇಳಲ್ಲ ತಾನೇ, ಯಾಕಂದರೆ ಅದೊಂದು ಸುಳ್ಳು ಹಬ್ಬಿಸಿ ನನ್ನ ಹೆಸರು ಏನಿತ್ತು ಅದನ್ನು ಕೆಡಿಸ್ಬೇಕು, ಆ ಟೈಮಲ್ಲಿ ನನ್ನ ಕಂಪ್ಲೀಟಾಗಿ ನನ್ನ ಕೆರಿಯರ್ನ ಎಲ್ಲ ಡ್ಯಾಮೇಜ್ ಮಾಡಬೇಕು ಅಂತ ಆಗಿದ್ದು. ಏನೂ ಇಲ್ಲ, ರಾಯರ ಮೇಲೆ ನಾನು ಆಣೆ ಮಾಡಿ ಹೇಳ್ತೀನಿ, ನಿಜವಾಗ್ಲೂ ನನ್ನ ಚಪ್ಪಲಿ ತಗೊಂಡು ವಿಜಯಲಕ್ಷ್ಮಿ ಬಾರಿಸಿದ್ಲು ಅಂತ ಜಗ್ಗೇಶ್ ಸರ್ ಹೇಳ್ತಾರಾ? ಇಲ್ಲ ತಾನೇ, ಇದು ಎಲ್ರಿಗೂ ಗೊತ್ತು, ಅಮ್ಮ ಪಾರ್ವತಮ್ಮ ಅವ್ರಿಗೆ ಗೊತ್ತು. ಅದಕ್ಕೆ ಇವಾಗ ಶಿವಣ್ಣ ಅವ್ರನ್ನ ಮತ್ತೆ ನಾನು ಹೇಳಿದೆ, ತುಂಬ ನೀವು ಏನೋ ಹೇಳ್ತಾನೇ ಇರ್ಬೋದು, ಆ್ಯಂಡ್ ನಾನು ಕರ್ನಾಟಕದೊಳಗಡೆ ಏನೋ ಒಂದು ಕಳ್ಳಿ ಬಂದು ಸೇರ್ಕೊಂಡ್ಬಿಟ್ಲು ಅನ್ನೋ ಥರ ಒಂದು ಭಾವನೆ ಕೊಡಬೇಡಿ ನನಗೆ, ಇಲ್ವೇ ಇಲ್ಲ. ಇದು ನನ್ನ ಮನೆ, ಇದು ನನ್ನ ಮನೆ. ಈ ಥರ ವಿವಾದಗಳ ಮೇಲೆ ವಿವಾದ ಮಾಡಿ ನನ್ನ ಭಾಳ ನೊಂದೋಗಿನ ನಾನು ಚೆನ್ನೈಗೆ ಹೋದೆ. ಇವಾಗ ಬೇಕಾಗಿಲ್ಲಪ್ಪ, ತಮಿಳವರೇ ಬೇಕಾಗಿಲ್ಲ, ನಾನು ಬದುಕೋತೀನಿ ಬಿಡಿ, ನಾನು ಕರ್ನಾಟಕದವ್ರು ತಾನೇ, ನಾನು ಇಲ್ಲೇ ಬದುಕೋತೀನಿ. ನಾನು ಬಂದಿರುವಾಗ ಮತ್ತೆ ಕೂತ್ಕೊಂಡು ನಿಮ್ಮ ಮಕ್ಕಳ ಬಗ್ಗೆನೆ ನಾನು ಏನಾದ್ರೂ ನಾನು ಮತ್ತೆ ನಿಮ್ಗೆ ಸ್ಪೆಸಿಫೈ ಮಾಡ್ತೀನಿ ಅಂದರೆ, ನಾವು ಕರ್ನಾಟಕದ ಮಕ್ಕಳು, ಕರ್ನಾಟಕದ ಮಕ್ಕಳ ಬಗ್ಗೆನೆ ನೀವು ಕೂತ್ಕೊಂಡು ಮಾತಾಡ್ತಾನೇ ಇರಬೇಡಿ, ಸುಳ್ಳು ಹೇಳ್ತಾನೇ ಇರಬೇಡಿ. ಇವಾಗ ಸೃಜನ್ ಅವ್ರನ್ನ ನಾನು 10 ವರ್ಷದ ಹಿಂದೆ ಕರ್ಕೊಂಡೋಗಿ ಸೋಮೇಶ್ವರನ ದೇವಸ್ಥಾನದಲ್ಲಿ ಕೂರಿಸ್ಬಿಟ್ಟು ಇನ್ನೂ 10 ವರ್ಷದಿಂದ ಸೃಜನ್ ಅವ್ರು ಸೋಮೇಶ್ವರನ ದೇವಸ್ಥಾನದಲ್ಲೇ ಕೂತಿದ್ದಾರೆ ವಿಜಯಲಕ್ಷ್ಮಿ, ಗೊತ್ತಾ ನಿಮಗೆ ಅಂತಲ್ಲ.
ಅವ್ರ ಜೀವನ ಚೆನ್ನಾಗಿ ಮುಂದೆ ಹೋಗಿದೆ, ನಾನು ಏನು ಆಸೆ ಪಟ್ಟನೋ ಅವ್ರು ಬದುಕ್ತಿದ್ದಾರೆ, ಹಾಗಂದರೆ ನಾನು ಅವ್ರನ್ನ ಹೇಮಾಸ್ತೆ ಅಂತ ಯಾವ ಲೆಕ್ಕದಲ್ಲಿ ನೀವು ಹೇಳ್ತೀರಿ? ಯಾವ ಲೆಕ್ಕದಲ್ಲಿ ಹೇಳ್ತೀರಿ? ಮಾಧ್ಯಮ ಅಂದರೆ ಅದೊಂದು ATM ಮೆಷಿನ್ ಅಲ್ಲ. ಇವಾಗ ನಾವು ಟೈಪ್ ಮಾಡಿಬಿಟ್ವಿ, ಔಟ್ಪುಟ್ ಕೊಡ್ತು ಅಂತ. ಅಲ್ಲಿರ್ತಕ್ಕಂಥವ್ರು ಎಲ್ಲ ಮನುಷ್ಯರೇ ತಾನೆ. ಮಾನವೀಯತೆಯಿಂದ ನೀವು ಯೋಚನೆ ಮಾಡ್ಬೋದು ತಾನೆ ಎಲ್ಲ ವಿಚಾರಗಳನ್ನು. ನಾನು ಅವತ್ತು ಹೇಳಿದ್ನಲ್ಲ ನಿಮ್ಮ ಹತ್ರ, ಇವತ್ತೆಲ್ಲಾದರೂ ಬರೆದಿದ್ದೀರಾ ಉಷಾ ಅವರ ಬಗ್ಗೆ ನೀವೆಲ್ಲರೂ ಬರೀಬೋದಲ್ಲ. ಯಾಕೆ ಬರಿಬಾರ್ದು? ನೀವು ಯಾಕೆ ಬರಿಬಾರ್ದು? ಡೈವರ್ಸ್ ಕೊಡದೆ ಜಯಪ್ರದ ಹೇಮಾಸ್ತಿರೋದ್ ಬಗ್ಗೆ ನೀವೆಲ್ಲಾದರೂ ಬರೆದಿದ್ದೀರಾ? ಅವಳೇನೋ ಜಯಪ್ರದ ಏನು ಕನ್ನಡದವರ ಇಲ್ವಲ್ಲ? ಹಂಗಂದ್ರೆ ನಮ್ಮ ಕನ್ನಡದ ನಟಿ ವಿಜಯಲಕ್ಷ್ಮಿ ಅವ್ರಿಗೆ ಜಯಪ್ರ ಮಾಡಿರ್ತಕ್ಕಂಥ ಅನ್ಯಾಯ ಇವತ್ತಿನವರೆಗೂ, ಇವತ್ತು ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಕಷ್ಟಪಡ್ತಿದ್ದೀವಿ. ಉಷಾ ಅವ್ರಿಗೆ ಗಂಡ ಎಲ್ಲೋ ಇದ್ದಾನೆ, ಮಗ ಎಲ್ಲೋ ಇದ್ದಾನೆ, ಜಯಪ್ರದ ಎಲ್ಲರೂ ಬಂದು ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ. ಏನು ಈ ಈ ಕುಟುಂಬಕ್ಕೆ ಏನೊಂದು ಉತ್ತರ ಕೊಟ್ಟಿದ್ದಾರಂತ ನೀವು ಕೇಳ್ಬೋತಾನೆ ಮಾಧ್ಯಮದವರು. ಅಂದರೆ ನೀವು ಧರ್ಮವಾಗಿ ಮಾಡ್ತಿಲ್ಲ. ನನ್ನನ್ನು ಮಾತ್ರ ಯಾವಾಗಲೂ ನೀವು ದೂಷಿಸ್ಬೇಕು ಅಂತ ದೂಷಣೆ ಮಾಡೋವಾಗ ನನಗೆ ಅದು ಇವಾಗ ಬೇಸರ ಆಗ್ತಿದೆ. ಯಾಕೆ ನನಗೊಂದು ಭವಿಷ್ಯ ಬೇಡವಾ? ನಾನು ಎಲ್ಲರೂ ಹೇಮಾಸ್ತಿದ್ದೀನಿ ಹೇಮಾಸ್ತಿದ್ದೀನಿ ಅಂದರೆ ಯಾರು ಯಾರು ಯಾವ ಥರ ನಾನು ಎಲ್ಲರೂ ಸ್ವಲ್ಪ ಹೇಗೆ ಅರ್ಥ ಮಾಡ್ಕೋತಾರೆ ಜನ ನನ್ನ ಜೀವನದ ಬಗ್ಗೆ? ಸರಿ, ನೀವು ಹೇಳೋ ರೀತಿನೇ ಬರೋಣ. ಎಲ್ಲರೂ ಹೇಮಾಸ್ತಿದ್ದೀನಿ ಅಂದರೆ ನಾನು ಇವತ್ತು ಕೋಟ್ಯಾಧಿಪತಿ ಆಗಿರಬೇಕಾಗಿತ್ತಲ್ಲ. ಯಾಕೆ ಈ ಥರ ನಾನು ಎಲ್ಲತ್ರ ಬಂದು ಭಿಕ್ಷೆ ನನಗೆ ಸಹಾಯ ಮಾಡಿ ಅಂತ ನಾನು ಯಾಕೆ ಕೇಳಬೇಕಾಗಿತ್ತು? ಬಹಳ ಮಾನವೀಯತೆಯಿಂದ ನಾನು ಹೇಳ್ಕೊತಿದ್ದೀನಿ, ಓಕೆನಾ? ನಾನು ಬಹಳ ಪಟ್ಟಿದ್ದೀನಿ ಸ್ವಾಮಿ, ನಾನು ಬಹಳ ಪಟ್ಟಿದ್ದೀನಿ. ಮೊನ್ನೆ ನಾನು ಒಬ್ಬರು ಕಲಾವಿದರ ಹತ್ರ ಮಾತಾಡೋವಾಗ, ಮೇಡಮ್ ನೀವು ತಮಿಳೋರ ಅಂದರು. ಸರ್, ತಮಿಳು ತಗೊಂಡು ಬರಬೇಡಿ ಸರ್, ಅದು ಈಗ ತಾನು ನಾನು ಫುಲ್ಲು ಕೈ ತೊಳೆದ್ಬಿಟ್ಟು ಬಂದಿದ್ದೀನಿ. ಮಾತಾಡಿ, ಕನ್ನಡದಲ್ಲೇ ಮಾತಾಡಿ. ನಾನು ಯಾವತ್ತೂ ನಾನು ಬೇಡ, ನಾನು ತಮಿಳು ಅಂತಾನೆ ನನ್ನನ್ನು ಸ್ಪೆಸಿಫೈ ಮಾಡಬೇಡಿ ಅಂದರೆ ಅವರು ಇವಾಗ ತಮಿಳಲ್ಲಿ ಮಾಡ್ತಿದ್ದಾರೆ ಅಂದರೆ ಯಾಕೆ ಇವಾಗ ಯಾಕೆ ನನ್ನನ್ನು ಮಾತ್ರ ಯಾಕೆ ತಮಿಳು ಅಂತ ಯಾಕೆ ಅದನ್ನು ತೊಗೊಂಡು ಬರಬೇಕು? ಒಂದೊಂದು ಸಾರಿನೂ ಪ್ರೀತಿಸ್ತೀನಿ, ಬಹಳ ಪ್ರೀತಿಸ್ತೀನಿ ನಾನು. ಬಂಗಾರದ ಬೇಟೆಯಲ್ಲಿ 4 ಭಾಷೆಯಲ್ಲಿ ಶೂಟಿಂಗ್ ಮಾಡ್ತಿದ್ರು. ತಮಿಳಲ್ಲಿ ಮಾಡಿದ್ರು, ಹಿಂದೆ ತೆಲುಗುಲ್ ಮಾಡಿದ್ರು, ಕನ್ನಡದಲ್ಲಿ ಮಾಡಿದ್ರು, ಎಲ್ಲ ಭಾಷೆಯಲ್ಲೂ ಮಾಡಿದ್ರು. ಕರ್ನಾಟಕದಲ್ಲಿ ಕನ್ನಡದ ಶೂಟಿಂಗಲ್ಲೇ ಮೂರು ಎಪಿಸೋಡ್ ಮಾಡ್ತಿದ್ವಿ ನಾವು. ನಾವೇ ಫಾಸ್ಟೆಸ್ಟ್ ಮಾಡಿ ಆ ಪ್ರೊಡ್ಯೂಸರ್ಗೆ ಪ್ರಾಫಿಟ್ ಮಾಡಿಕೊಟ್ಟಿದ್ದು. ನಂದಿನಿ ಸೀರಿಯಲಲ್ಲಿ ನಾನೇ ಕರೆಕ್ಷನ್ ಕೊಡ್ತಿದ್ದೆ. ಸೊ ಯಾರು ನನ್ನನ್ನು ದೂಷಿಸ್ಬೇಡಿ, ಓಕೆನಾ? ನಾನು ಒಂದು ನನ್ನ ತಮಿಳು ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ ಅಂದರೆ ದಟ್ ಈಸ್ ನಾಟ್ ಮೈ. ನಾನು ಕೇಳ್ಕೊಂಡು ಬರಲಿಲ್ಲ ದೇವ್ರ ಹತ್ರ ಈ ಥರನೇ ನಾನು ಹುಟ್ಟಬೇಕು ಅಂತ ಕೇಳ್ಕೊಂಡು ಬಂದಿಲ್ಲ. ಆದರೆ ನನಗೇನು ಪ್ರೀತಿ ಇದೆಯೋ ನನಗೆ ಕರ್ನಾಟಕದ ಬಗ್ಗೆ, ಅದನ್ನು ಸ್ವಲ್ಪ ನನ್ನ ಬಲದಕ್ಕೆ ಬಿಡಿ. ಇದನ್ನು ಅಷ್ಟೇ ಕಮೆಂಟ್ಸಲ್ಲಿ ಅವಳು ಪಬ್ಲಿಸಿಟಿಗೋಸ್ಕರ, ನನ್ನ ಪಬ್ಲಿಸಿಟಿ ಬೇಕಾಗೇ ಇಲ್ಲ ಸ್ವಾಮಿ, ನನ್ನ ಪಬ್ಲಿಸಿಟಿ ಬೇಕಾಗೇ ಇಲ್ಲ. ನಾನು ಕರೆಕ್ಷನ್ ಮಾಡ್ತಿದ್ದೀನಿ, ಒಂದೊಂದು ಮಾತನ್ನು ಹಾಗೆ ತಿರುಗಿಸಿ ಹಾಕ್ಬಿಡಿ. ಅದನ್ನು ಮಾಡೋವಾಗ ಬಹಳಷ್ಟು ಕಷ್ಟಗಳಾಗತ್ತೆ. ಮಾನಸಿಕ ಕಿರುಕುಳ, ಅದನ್ನು ನೀವು ಲೈಂಗಿಕ ಕಿರುಕುಳ ಅಂತ ಹಾಕ್ತೀರಿ. ಸಂಚಾರಿ ವಿಜಯ್ ಅವರು ಬಂದು ನನ್ನನ್ನು ನೋಡಿದ್ರು ಅಂತ ಹೇಳಿದ್ರೆ ಅವರೇ ನನಗೆ ಹಾಸ್ಪಿಟ್ಲಲ್ಲಿ ಸಹಾಯ ಮಾಡಿದ್ರು ಅಂತ ಬರಿತೀರಿ. ಈ ಥರ ನೀವು ಮಾಡೋವಾಗ ಅದು ಜೀವನನ ಭಾಳ ಅಫೆಕ್ಟ್ ಮಾಡುತ್ತೆ. ಈಗ ನಾನು ಬಂದಿದ್ದೀನಿ, ನನ್ನ ಕರ್ನಾಟಕದ ಎಲ್ಲರ ಜೊತೆ ಇರೋದಕ್ಕೆ ಬಂದಿದ್ದೀನಿ. ಅದನ್ನು ನಾನು ಭಾಳ ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸಾರಿ ನೀವು ಮತ್ತೆ ಸೃಜನನ್ನು ಹೇಮಾಡಿಸಿದ್ಲು ಅಂದರೆ ಖಂಡಿತ ಸೃಜನ್ ಅವ್ರ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿನೂ ಕರ್ಕೊಂಡು ಹೋಗ್ಬಿಟ್ಟು ಶಿವನ ಹತ್ರ ಕೂರಿಸ್ಬಿಟ್ಟು, ಯಾಕಂದರೆ ಇವಾಗ ಪಾರ್ವತಮ್ಮ ಅವ್ರ ಜಾಗದಲ್ಲಿ ಶಿವನ್ ಅವರೇ ಇದ್ದಾರೆ, ಕೂರಿಸ್ಬಿಟ್ಟು ಏನಪ್ಪ ಮಾಡಿದೆ ನಾನು ಸೃಜನ ಅವ್ರಿಗೇನು ಮಾಡಿದೆ ಅಂತ ನಾನು ಕೂರಿಸ್ಬಿಟ್ಟು ಮಾತಾಡ್ಸ್ಬಿಡ್ತೀನಿ. ಯಾಕಂದರೆ ನನಗೆ ಯಾವ ಕಳ್ಳ, ನಾನು ಯಾವೊಂದು ಡೆಕೋಯ್ಟ್ ಥರನೋ, ಯಾವೊಂದು 420 ಥರನೋ, ನನಗೆ ಯಾವೊಂದು ಇಮೇಜು ಬೇಡ. ನಾನು ಯಾರಿಗೂ ದ್ರೋಹ ಮಾಡಿಲ್ಲ. ನಾನು ಹೇಳ್ತಿದ್ದೀನಲ್ಲ, ಇವತ್ತು ನಮ್ಮ ಅಕ್ಕ ನೋಡೋವಾಗ ನನಗೆ ರಕ್ತ ಕಣ್ಣೀರು ಬರ್ತಿದೆ. ಹಾಂ, ಅರ್ಥ ಆಗ್ತಿದೆಯಾ ನಿಮಗೆ? ನಮ್ಮ ಅಕ್ಕನ ಜೀವನನ ಆ ಥರ ಮಾಡಿಟ್ಟಿದ್ದಾರಲ್ಲ, ಯಾರಿಗಾದರೂ ಇದೆಯಾ ಧೈರ್ಯ ಆ ವಿಚಾರವಾಗಿ ಮಾತಾಡೋದಕ್ಕೆ? ಯಾಕೊಂದು ಒಂದು ಲೈವ್ ಹಾಕಿ ಸ್ವಾಮಿ, ನೀವು ಲೈವ್ ಹಾಕಿ ಕರೀರಿ ಅವ್ರನ್ನ, ಲೈವಲ್ಲಿ ಕರೀರಿ ಜಯಪ್ರದ ಲೈವಲ್ಲಿ, ನಾನು ಕೇಳ್ತೀನಿ. ಇನ್ನೊಂದು ಹೆಣ್ಣ ನೀನು, ಇಲ್ಲಿ ನಿನ್ನ ಸೊಸೆ ಈ ಥರ ಸಾಯ್ತಿರುವಾಗ ನೀನು ಹಂಗೆ ಬಿಟ್ಬಿಟ್ಟು ಹೋಗಿದ್ದಿಲ್ಲ, ಅವಳು ಹೆತ್ತು ಮಗನ ತೋರ್ಸೋದಕ್ಕೆ ನಿನ್ನ ಯೋಗ್ಯತೆ ಇಲ್ಲಲ್ಲ, ನೀನು ಹೆಣ್ಣ ನೀನು ಅಂತ ನಾನು ಕೇಳ್ತೀನಿ. ನಾನು ಕೇಳಬೇಕು ಅಂತ ಅನಿಸುತ್ತೆ, ಅದು ಮಾಡ್ಕೊಡ್ತೀರಾ ನೀನು ನನಗೆ? ಮಾಡ್ಕೊಡ್ತೀರಾ? ಅದನ್ನು ಬಿಟ್ಬಿಟ್ಟು ನಿಮ್ಮ ಮಗಳು, ನಾನು ಕರ್ನಾಟಕದ ಮಗಳು, ನನ್ನ ಬಗ್ಗೆ ಅಸಹ್ಯವಾಗಿ ಮಾತಾಡಬೇಡಿ. ನನ್ನಿಂದ ಏನಾಗಿದೆ ಸುಜನ್ ಅವ್ರು ಕೇಳಿ, ನಾನು ಏನು ಮೋಸ ಮಾಡಿದೆ ಅವ್ರಿಗೆ? ಏನು ಮೋಸ ಮಾಡಲಿಲ್ಲ. ನಾನು ಒಳ್ಳೇದು ಅಂದ್ಕೊಂಡಿದ್ದಕ್ಕೆ ಅವ್ರು ಚೆನ್ನಾಗೇ ಇದ್ದಾರಲ್ವಾ ಇವತ್ತು? ಆದರೆ ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಹೇಳಿ ಹಾಳಾಗೋಗ್ಲಿ ನಾನು ಹಾಳಾಗೋಗಾಯ್ತಾ? ಇವಾಗ ಏನು ಮಾಡೋಣ? ಸಾಯೋವರೆಗೂ ನಾನು ಬದುಕಬೇಕಲ್ವಾ? ಅದನ್ನು ನಾನು ಕರ್ನಾಟಕದಲ್ಲಿ ಬದುಕ್ಬಿಟ್ಟು ಹೋಗ್ತೀನಲ್ವಾ? ಯಾಕಂದರೆ ತಮಿಳ್ನಾಡವರೇ ಹೇಳ್ತಿದ್ದಾರಲ್ವಾ, ನೀನು ಕರ್ನಾಟಕದವಳು ಕನ್ನಡದವಳು ನೀನು ಹೋಗು ಅಂತ ಹೇಳಿಬಿಟ್ರು. ಇವಾಗ ಮತ್ತೆ ಚಾಮುಂಡಿ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು. ಬದುಕಕ್ಕೆ ಬಿಟ್ಬಿಟ್ರೆ ನಾನು ಭಾಳ ಸಂತೋಷವಾಗಿ ಬದುಕ್ಬಿಟ್ಟು ಮುಗಿಸ್ಕೊಂಬಿಡ್ತೀನಿ ಅಷ್ಟೇ. ಇನ್ನೊಂದು ಜನ್ಮನೂ ನಾನು ಕರ್ನಾಟಕದಲ್ಲೇ ಹುಡ್ತೀನಿ, ಅದನ್ನು ಇವಾಗಲೇ ಹೇಳಿಬಿಡ್ತೀನಿ. ಯಾಕಂದರೆ ಮೊನ್ನೆಷ್ಟೇ ಕ್ಲಾರಿಟಿಯಾಗಿ ಹೇಳ್ಬಿಟ್ಟೆ ನಾನು ತಮಿಳ್ನಾಡವ್ರಿಗೆ, ಯಾರು ನಾನು ಕರೆ ಮಾಡಬಾರ್ದು, ಯಾವ ಚಿತ್ರಗಳಿಗೂ ಯಾವ ಧಾರಾವಾಹಿಗೂ ಯಾವುದಕ್ಕೂ ನಾನು ತಮಿಳ್ನಾಡಿಗೆ ಮತ್ತೆ ನಾನು ಕರಿಬಾರ್ದು.
ಮುಗೀತು ನನಗೂ ನಿಮಗೂ ಸಂಬಂಧ ಅಂತ ನಾನು ಹೇಳಾಯಿತು. ಸೊ ಇವತ್ತಿಗೆ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊತೀನಿ. ನನ್ನಂತೆ ದಯವಿಟ್ಟು ಕರ್ನಾಟಕದಲ್ಲಿ ನನ್ನ ತಾಯಿಯ ಮಡಲಲ್ಲಿ ನನ್ನನ್ನು ಮಗುವಾಗಿ ಬದುಕಕ್ಕೆ ಬಿಡಿ. ಮತ್ತಿನ್ನೊಂದು ಜನ್ಮ ತಗೊಂಡು ನಮ್ಮ ಮತ್ತೆ ತಮ್ಮ ಕರ್ನಾಟಕದಲ್ಲೇ ನಾನು ಹುಟ್ಟಿ ಮತ್ತೆ ನಾನು ಇದೇ ಥರ ನಾನು ಕಲಾಸೇವೆ ಮಾಡ್ತೀನಿ. ಯಾವುದು ನೋಯಿಸ್ಬೇಡಿ ನಾನು, ಯಾಕಂದರೆ ಇವಾಗ ಅಳೋದಕ್ಕೆ ನನ್ನ ಹತ್ರ ಕಣ್ಣೀರೂ ಇಲ್ಲ, ಎಲ್ಲ ಹೋಗಿದೆ. ಹತ್ತು 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 ಕಣ್ಣೀರು ಕೂಡ ಬರ್ತಿಲ್ಲ ಈಗ. ಆ ಒಂದು ಸಿಚುವೇಶನಲ್ಲಿ ಈ ವಿಡಿಯೋನ ನಾನು ಹಾಕ್ತಿದ್ದೀನಿ. ಸೊ ದಯವಿಟ್ಟು ನನಗೆ ಪ್ರೀತಿ ಕೊಡಿ, ದಯವಿಟ್ಟು ನನಗೆ ಭರವಸೆ ಕೊಡಿ, ನಂಬಿಕೆ ಕೊಡಿ. ಓಕೆ ವಿಜಯಲಕ್ಷ್ಮಿ, ನೀನು ಬದುಕ್ಬೋದು ವಿಜಯಲಕ್ಷ್ಮಿ. ಅವರು ನೀನು ಕರ್ನಾಟಕದವಳು ಅಂತ ಅವ್ರು ಹೊಡಿತಾರೆ, ನೀನು ತಮಿಳವಳು ಅಂತ ನೀವು ಹೊಡಿತೀರಾ. ನೀನು ಎಲ್ಲೋಗ್ಲಿ, ಎಲ್ಲಾದರೂ ಹೋಗಿ, ಅದು ಸಾಯೋದಕ್ಕೂ ನಾನು ಟ್ರೈ ಮಾಡಾಯ್ತಾ, ಅದು ಆಗ್ತಿಲ್ವಾ. ಹಾಗೆ ನೀವೇನು ಮಾಡಬೇಕು ಅಂದರೆ, ನಮ್ಮಗು ಇದು ನಮ್ಮಗು ಬದುಕಲಿ ಅಂತ ಸ್ವಲ್ಪ ನೀವು ಅಂದ್ಕೊಂಬಿಟ್ರೆ ನಾನು ಬದುಕ್ಬಿಡ್ತೀನಿ. ಅಷ್ಟೇ ಅಷ್ಟೇ ಈ ವಿಡಿಯೋದ ಟೈಟ್ಲು ಅಷ್ಟೇ. ಓಕೆನಾ? ಸೊ ಎಲ್ರಿಗೂ ನಾನು ಬಹಳ ಬಹಳ ಕೇಳ್ಕೊತೀನಿ. ಓಕೆನಾ? ನಾನು ಬಹಳ, ನಾನು ಇನ್ನೇನು ಜೀವನ ನನಗಿದೆಯೋ ಕರ್ನಾಟಕದಲ್ಲಿ ಬಹಳ ಪ್ರೀತಿಯಿಂದ ನಾನು ಬದುಕಬೇಕು ಅಂತ ಬಹಳ ಬಹಳ ಭರವಸೆ ಇಟ್ಕೊಂಡು ಬಂದಿದ್ದೀನಿ. ಯಾಕಂದರೆ ಇನ್ನೇನಿಲ್ಲ, ನಾನು ಅನುಭವಿಸೋದಕ್ಕೇನೂ ಇಲ್ಲ. ದಯವಿಟ್ಟು ಹಳೆಯದನ್ನೆಲ್ಲ ಕೂತ್ಕೊಂಡು ಯಾವುದಕ್ಕೆ ಗೊತ್ತಿಲ್ಲದೆ ಏನೇನೋ ಹೇಳಿಕೊಂಡು ನನ್ನ ಒಂದು ಭರವಸೆನ ದಯವಿಟ್ಟು ಹಾಳು ಮಾಡಬೇಡಿ. ಹಿರಿಯರೆಲ್ಲರ ಆಶೀರ್ವಾದ ನನಗೆ ಬೇಕು. ಎಲ್ರಿಗೂ ಗೊತ್ತು ನಾನು ತುಂಬ ಒಂದು, ನನ್ನ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ನನಗೆ ಇಟ್ಕೊಳ್ಳೋಕೆ ಒಂದು 10 ನಿಮಿಷದ ಮೇಲೆ ನನಗೇನು ಇಟ್ಕೊಳ್ಳೋಕ್ಕೂ ಆಗಲ್ಲ. ಹೇಳಿದ ಮೇಲೆ ನನಗೆ ಸ್ವಲ್ಪ ಹಗುರ ಆಯ್ತು ಈಗ. ಸೊ ಈ ಸ್ಟಾಪ್ ಮಾಡ್ಕೊಳ್ಳಿ. ಈ ಸೃಜನ್ನ ಹೆಮ್ಮಾರಿಸಿದ್ಲು, ಬೀದಿಗೆ ಬಂದುಬಿಟ್ಲು. ಯಾವ ಬೀದಿಲೂ ಇಲ್ಲ, ಇನ್ಫ್ಯಾಕ್ಟ್ ಯಾವ ಬೀದಿಗೂ ನಾನು ಬಂದಿಲ್ಲ. ಓಕೆನಾ? ನಾನು ಚೆನ್ನಾಗೇ ಒಂದು ಮನೆಯಲ್ಲಿದ್ದೀನಿ. ಕರ್ನಾಟಕದವರೆಲ್ಲರೂ ನನಗೆ ನಾನು ಚೆನ್ನಾಗಿ ನಾನು ಕಾಪಾಡ್ತಿದ್ದಾರೆ, ನಮ್ಮ ಅಕ್ಕ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಸೊ ನಾನು ಚೆನ್ನಾಗೇ ಇದ್ದೀನಿ. ಇದೇ ರೀತಿ ನಾನು ಚೆನ್ನಾಗಿ ಬದುಕಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಒಂದು ಒಳ್ಳೆ ಹೆಸರು, ಒಳ್ಳೆ ಆಶೀರ್ವಾದದಿಂದ ಬಿಟ್ಟು ನಾನು ಕರ್ನಾಟಕನ ನನ್ನ ಕಡೆವರೆಗೂ ನಿಮ್ಮ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆನಾ? ಎಲ್ರಿಗೂ ನನ್ನ ವಂದನೆಗಳು. ಹಿರಿಯರೆಲ್ರಿಗೂ ನನ್ನ ವಂದನೆಗಳು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಈ ರೀತಿ ಮಾತಾಡ್ತಿದ್ದೀನಿ ಅಂತ. ಯಾಕಂದರೆ ಮೂಗಿಯಾಗಿ ಇದ್ದಿದ್ದು ತುಂಬ ಕಷ್ಟ ಆಗಿಬಿಟ್ಟಿದೆ. ಇವಾಗ ನಾನು ಇವಾಗ ಮಾತಾಡಲಿಲ್ಲ ಅಂದರೆ ನನ್ನ ಜೀವನದಲ್ಲಿ ಯಾವತ್ತೂ ಮಾತಾಡೋಕ್ಕೂ ಆಗಲ್ಲ, ಅರ್ಥನೂ ಇರಲ್ಲ. ಅದಕ್ಕೋಸ್ಕರ ಇವಾಗಲೇ ಕರೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲೆಲ್ಲಿ ನೀವು ತಪ್ಪು ಮಾಡಿದಿರೋ ನನ್ನ ಜೀವನದಲ್ಲಿ ನನ್ನ ಬಗ್ಗೆ ಮಾತಾಡುವಾಗ ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ಯಾರನ್ನೂ ಏಮಾರಿಸಲ್ಲ, ಯಾವತ್ತೂ ಏಮಾರಿಸಲ್ಲ. ಕರ್ನಾಟಕಕ್ಕೆ ನಾನು ಯಾವತ್ತೂ ಐ ವಿಲ್ ಬಿ ವೆರಿ ವೆರಿ ಟ್ರೂ. ಯಾವತ್ತೂ ನಾನು ಕರ್ನಾಟಕಕ್ಕೆ ನಾನು ಇನ್ನು ಮುಂದೆ ಯಾವತ್ತೂ ಯಾರಿಗೂ ಏನೂ ದ್ರೋಹ ಮಾಡಲ್ಲ, ಯಾರೂ ಮೋಸ ಮಾಡಲ್ಲ. ಇದು ನನ್ನ ತಾಯಿಯೇ ಮಡಿಲು ಅಂತ ಅಂದ್ಕೊಂಡು ಈ ವಿಡಿಯೋ ಹಾಕ್ತಿದ್ದೀನಿ. ಓಕೆನಾ? ಮಾಧ್ಯಮದವರೆಲ್ರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ನಮಗೆ ಬೇಕು, ಪಾಸಿಟಿವ್ ಆಗಿ ನಮ್ಗೆ ಯಾವಾಗಲೂ ಬೇಕು. ಸೊ ದಯವಿಟ್ಟು ಪಾಸಿಟಿವ್ ಆಗಿ ನಮಗೆ ಸಪೋರ್ಟ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ಹಿರಿಯರೆಲ್ರಿಗೂ ನಮಸ್ಕಾರಗಳು, ಅಭಿಮಾನಿಗಳೆಲ್ರಿಗೂ ನಮಸ್ಕಾರಗಳು, ಎಲ್ರಿಗೂ ನಮಸ್ಕಾರ ತರಿಸ್ಕೊತೀನಿ. ನಮಸ್ಕಾರ.